ಹಾಯ್ ಹಲೋ ನಮಸ್ತೆ, ನಾನು ನಿಮ್ಮ ಪ್ರೀತಿಯ ಗಾದಲಿಂಗ ಎ ಮಾತಾಡ್ತಾ ಇದ್ದೀನಿ. ನನ್ನೆಲ್ಲ ರೈತ ಬಾಂಧವರಿಗೆ ನಿಮ್ಮ ಪ್ರೀತಿಯ ಗಾದಲಿಂಗ ಮಾಡುವ ನಮಸ್ಕಾರಗಳು. ಇವತ್ತಿನ ವಿಡಿಯೋದಲ್ಲಿ ನಾನು ಮೆಣಸಿನಕಾಯಿ ಯಾವ ರೀತಿ ಜಂಪ್ ಆಗಬೇಕು, ಮತ್ತು ಬೂದು ರೋಗಕ್ಕೆ ಯಾವುದು ಹೊಡಿಬೇಕು, ಮತ್ತು ಚಿಗುರು ಮುದುರಿಗೆ ಯಾವುದು ಹೊಡಿಬೇಕು ಅನ್ನೋದನ್ನು ಈ ವಿಡಿಯೋದಲ್ಲಿ ಸಂಪೂರ್ಣವಾಗಿ ತಿಳಿಸ್ಕೊಳ್ತೇನೆ. ಅದಕ್ಕೂ ಮುನ್ನ ನೀವಿನ್ನು ಮೊದಲನೇ ಸಾರಿ ನಮ್ಮ ವಿಡಿಯೋನ ನೋಡ್ತಾ ಇದ್ದರೆ ಸಬ್ಸ್ಕ್ರೈಬ್ ಮಾಡಿ ಪಕ್ಕದಲ್ಲಿರ್ತಕ್ಕಂಥ ಬೆಲ್ ಬಟನ್ನ ಕ್ಲಿಕ್ ಮಾಡಿ ವಿಡಿಯೋನ ಸ್ಕಿಪ್ ಮಾಡದೆ ಪೂರ್ತಿಯಾಗಿ ನೋಡಿ. ಮೊದಲನೇದಾಗಿ ಬಂದುಬಿಟ್ಟು ಡೆಲಿಗೇಟ್. ಈ ಡೆಲಿಗೇಟು ಡವ್ ಕಂಪ್ನಿದು, ಹುಳ ಚಿಗುರು ಮುದುರು ಮತ್ತು ಕಾಪ್ ಸೆಟ್ಟಿಂಗಿ ಕೆಲಸ ಮಾಡುತ್ತಿದ್ದು. ಹುಳ ಚಿಗುರು ಮುದುರು ಮತ್ತು ಕಾಪ್ ಸೆಟ್ಟಿಂಗ್ ಇವುಗಳಿಗೆಲ್ಲ ಡೆಲಿಗೇಟ್ ಕೆಲಸ ಮಾಡುತ್ತೆ. ಈ ಡೆಲಿಗೇಟ್ನ ಹೂವು ಬಿಡುವ ಸ್ಟೇಜ್ನಾಗ ಹೊಡಿಬೇಕು. ಚಳಿಗಾಲದಲ್ಲಿ ಹೊಡೆದ್ರೆ ಕಾಪು ಬೇಗನೆ ಸೆಟ್ ಆಗುತ್ತೆ. ಪ್ರೆಸೆಂಟ್ ಇವಾಗ ಏನೈತಲ್ಲ, ಈಗಿನ ಚಳಿಗಾಲ ಅಂದರೆ ಮಂಜು ಮಂಜು ಇರುತ್ತಲ್ಲ, ಬೀಳುತ್ತಲ್ಲ, ಆ ಚಳಿಗಾಲದ ಸಮಯದಲ್ಲಿ ಈ ಡೆಲಿಗೇಟ್ನ ಹೊಡೆದ್ರೆ ಕಾಪು ಬೇಗನೆ ಸೆಟ್ ಆಗುತ್ತೆ. ಹೂವು ಜಾಸ್ತಿ ಬಿಟ್ಟಾಗ ಸಮಯದಲ್ಲಿ ಇದನ್ನ ಹೊಡಿಬೇಕು. ಡೆಲಿಗೇಟ್ನ ಕಾಪು ಸೆಟ್ ಆಗುತ್ತೆ. ಕಾಯಿ ಜಂಪ್ ಆಗಕ್ಕೆ ಯಾವುದು ಹೊಡಿಬೇಕಪ್ಪ ಅಂದರೆ ಈ ನ್ಯಾನೋ, ಅಂದರೆ ನ್ಯಾನೋ ಅಂದರೆ ನ್ಯಾನೋದಲ್ಲಿ ಏನಿರುತ್ತಪ್ಪ ಅಂದರೆ ಎನ್ ಪಿ ಕೆ ಇರುತ್ತೆ. ಪೊಟ್ಯಾಸಿಯಮ್ಮು ಅಲ್ಲ, ಫಾಸ್ಫರಸ್ 52, ಪೊಟ್ಯಾಸಿಯಮ್ 34% ಇರುತ್ತೆ. ಇದು ಕಾಯಿ ಜಂಪು ಅಥವಾ ಉದ್ದ, ಕಾಯಿ ಜಂಪ್ ಅಂದ್ರೆ ಒಂದೇ, ಉದ್ದ ಅಂದ್ರೆ ಒಂದೇ ಆಗೋದು. ನಮ್ಮ ಆಗೋದಕ್ಕೆ ನಾವು ನ್ಯಾನೋದನ್ನು ಹೊಡಿಬೋದು. ಹೂವು ಉದುರಲಾರ್ದಂಗೆ ಕೂಡ ಇದು ಕಂಟ್ರೋಲ್ ಮಾಡುತ್ತೆ. ಹೊಲ ಒಂದು ಸ್ವಲ್ಪ ಕರ್ರಗೆ ಮಾಡುತ್ತೆ. ಹೊಲ ಒಂದು ಸ್ವಲ್ಪ ನೋಡೋಕೆ ಒಳ್ಳೆ ಚಂದ ಕಾಣಂಗೆ ಆ ಕರ್ರಗೆ ಮಾಡುತ್ತೆ. ಮತ್ತು ಹೂವು ಜಾಸ್ತಿ ಆಗ್ತಾವೆ. ಇದನ್ನು ಹೊಡೆಯೋದ್ರಿಂದ ಏನಪ್ಪ ಅಂದ್ರೆ ಚಿಗುರು ಬಂದ ಹೂವು ಉದುರಲಾರ್ದಂಗೆ ಕೂಡ ಕೆಲಸ ಮಾಡ್ತದೆ ನ್ಯಾನೋ. ಈ ಮೆರಿವನ್ ಅಂದರೆ BASF ಕಂಪ್ನಿದು, BASF ಕಂಪ್ನಿ. ಈ ಮೆರಿವನ್ನ ನಾವು ಬೂದು ರೋಗ, ಮಚ್ಚಿ ರೋಗ ಮತ್ತು ಕೆಂಪು ರೋಗ ಈ ಮೂರು ರೋಗಗಳಿಗೆ ಹೊಡಿಬೋದು. ಇನ್ನು ಈ ಮೂರು ರೋಗನೂ ಕೆಲಸ ಮಾಡುತ್ತೆ. ಮೆರಿವನ್ನು ಹೊಡೆದ್ರೆ ಬೂದು ರೋಗ, ಮಚ್ಚಿ ರೋಗ ಮತ್ತು ಕೆಂಪು ರೋಗ ಈ ಮೂರು ಕೆಲಸ ಮಾಡುತ್ತೆ. 60 ದಿನ ಆದ ನಂತರ ಬೂದು ರೋಗ ಬರೋ ಸಾಧ್ಯತೆ ಜಾಸ್ತಿ ಇರುತ್ತೆ. ಹಿಂದಿನ ವಿಡಿಯೋದಲ್ಲಿ ಕೂಡ ನಾನು ಹೇಳಿದ್ದೀನಿ, 60 ದಿನ ಆದ ನಂತರ ಬೂದು ರೋಗ ಜಾಸ್ತಿ ಬರುತ್ತೆ. ಅದಕ್ಕೋಸ್ಕರ ಮೆರಿವನ್ನ ಹೊಡಿಬೋದು. ಬೂದು ರೋಗ ಕಡಿಮೆ ಇದ್ದರೆ ಕಾಪ್ ಸೆಟ್ಟಿಂಗು ಬೇಗ ಆಗುತ್ತೆ. ಬೂದು ರೋಗ ಜಾಸ್ತಿ ಆಯ್ತಾನೆ ಕಾಪ್ ಸೆಟ್ಟಿಂಗ್ ಆಗೋದಿಲ್ಲ. ಆ ಕಾರಣಕ್ಕೋಸ್ಕರ ನಾವು 60 ದಿನ ಆದ ನಂತರ ಬೂದು ರೋಗಕ್ಕೆ ಯಾವುದಾದ್ರೂ ಒಂದು ಹೊಡಿಬೋದು. ಅದರಲ್ಲಿ ಮೆರಿವಿನ ಕೂಡ ಒಂದು. ಬೂದು ರೋಗ ಬಂದರೆ ಕಾಪ್ ಸೆಟ್ಟಿಂಗ್ ಆಗೋದಿಲ್ಲ. ಆದ ಕಾರಣ ಬೂದು ರೋಗಕ್ಕೆ ನಾವು 15 ದಿನಕ್ಕೆ ಒಂದ್ಸರಿ ಹೊಡ್ಕೊಂತಿರ್ಬೇಕು. ಆವಾಗ ಕಾಪು ಬೇಗನೆ ಸೆಟ್ಟಾಗುತ್ತೆ. ಕಾಯಿ ಕೂಡ ಬೇಗ ಜಂಪ್ ಆಗ್ತವೆ ನ್ಯಾನ ಹೊಡಿಯೋದ್ರಿಂದ. ಡೆಲಿಗೇಟು ಮತ್ತು ಮೆರಿವಿನನ್ನು ಒಂದೇ ಬಕೆಟಲ್ಲಿ ಕಲಿಸ್ಬೇಕು, ನ್ಯಾನೋನ ಮಾತ್ರ ಸಪ್ರೇಟಾಗಿ ಕಲಿಸ್ಕೋಬೇಕು. ಈ ವಿಡಿಯೋ ನಿಮಗೆ ಇಷ್ಟ ಆಗಿದ್ದರೆ ಲೈಕ್ ಮಾಡಿ ಹಾಗೂ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ. ಧನ್ಯವಾದಗಳು.